ಶಿವಮೊಗ್ಗ ನಗರದಲ್ಲಿ ತ್ರಿಕೋನ ಹಣ ಹಣಿ ಯೋಗೇಶ್ ಚನ್ನಬಸಪ್ಪ ಆಯನೂರು ನಡುವೆ ಫೈಟ್ ಯಾರಿಗೆ ಪ್ಲಸ್ ಯಾರ್ಗೆ ಮೈನಸ್ ಏನಾಗುತ್ತೆ ಶಿವಮೊಗ್ಗ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜಿನಿ ಹೆಲ್ತ್ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಆರೋಗ್ಯವಾಗಿರಿಯೋಜಕರು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕೊನೆ ಕ್ಷಣದಲ್ಲಿ ಕೊನೆ ದಿನದಲ್ಲಿ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ನಾಮಿನೇಷನ್ ಫೈಲ್ಗೆ ಅನ್ನೋ ಸಂದರ್ಭದಲ್ಲಿ ಶಿವಮೊಗ್ಗ ಬಿಜೆಪಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿತು ಆರ್ ಎಸ್ ಎಸ್ ಸಂಘಟನೆಯ ಚನ್ನಬಸಪ್ಪ ಅವರಿಗೆ ಅನಿರೀಕ್ಷಿತ ಬೆಳವಣಿಗೆ ಡಾಕ್ಟರ್ ಧನಂಜಯ್ ಸರ್ಜಿಗೆ ಟಿಕೆಟ್ ಸಿಗುತ್ತೆ ಅಥವಾ ಈಶ್ವರಪ್ಪ ತಮ್ಮ ಮಗನಿಗೆ ಟಿಕೆಟ್ ಬೇಕು ಅಂತ ತೆರೆಮರೆಯಲ್ಲಿ ಪ್ರಯತ್ನ ನಡೆಸಿದ್ದಾರೆ ಅನ್ನೋ ಚರ್ಚೆಯ ನಡುವೆ ಚನ್ನಬಸಪ್ಪಗೆ ಟಿಕೆಟ್ ಸಿಕ್ಕಿದೆ ಸರಿ ಮೂರು ಟಿಕೆಟ್ ಕ್ಲಿಯರ್ ಆಯಿತು ಶಿವಮೊಗ್ಗ ಅತಿಷ್ಟ ಅತ್ಯಂತ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕೋಮು ವಿಚಾರ ಆಗಿರ್ಬೋದು ಒಂದಷ್ಟು ಸೆನ್ಸಿಟಿವ್ ಪ್ಲೇಸ್ ಆಗಿರ್ಬೋದು ಹೀಗಾಗಿ ಶಿವಮೊಗ್ಗದಲ್ಲಿ ಏನಾಗುತ್ತೆ ಹಿಂದುತ್ವದ ಅಲೆ ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ ಕಮಾಲ್ ಮಾಡುತ್ತಾ ಅಥವಾ ಆಯ್ನೂರು ತಮ್ಮ ಆಟವನ್ನ ಆಡ್ತಾರಾ ಅಂತ ಈ ಎಲ್ಲಾ ಲೆಕ್ಕಾಚಾರ ನೋಡಿದಾಗ ಸಂಘಟನೆ ಬಲ ಇದೆ ಚನ್ನಬಸಪ್ಪ ಆದರೆ ಬಿಜೆಪಿಗರೇ ಅವರನ್ನ ಗೆಲ್ಲೋಕೆ ಬಿಡಲ್ಲ ಬೇಕಲ್ವಾ ಹೌದು ಬಿಡಲ್ಲವಾಜೆಪಿಗರೇ ಗೆಲ್ಲೋಕೆ ಬಿಡಲ್ಲ ಅನ್ನೋ ಚರ್ಚೆ ನಡೀತಾ ಇದೆ ಈಶ್ವರಪ್ಪ ಮತ್ತು ಕಾಂತೇಶ್ ಹೇಳಿರ್ಬೋದು ಬಹಿರಂಗವಾಗಿ ನಾವು ಪಕ್ಷದ ವಿರುದ್ಧ ಯಾವುದೇ ಕೆಲಸವನ್ನ ಮಾಡಲ್ಲ ಪಕ್ಷಕ್ಕಾಗಿ ಕೆಲಸವನ್ನ ಮಾಡ್ತೀವಿ ಹೈಕಮಾಂಡ್ ತೀರ್ಮಾನವನ್ನ ಗೌರವಿಸ್ತೀವಿ ಹಂಗನ್ಬಿಟ್ಟು ತೆರೆಮರೆಯಲ್ಲಿ ಪ್ರಯತ್ನ ಮಾಡಿದ್ರು ಅದು ಸುಲಭವಾಗಿ ಹೈಕಮಾಂಡ್ ಬಿಡಲ್ಲ ತಿಂದಾಕ್ಬಿಡುತ್ತೆ ಅನ್ನೋ ಭಯನೂ ಇದೆ ಅವರಿಗೆ ಹಂಗನ್ಬಿಟ್ಟು ಹೌದು ಈಗ ಬಿಜೆಪಿಗೆ ಇವ್ರ್ ಓಟ್ಸ್ ಹಾಕ್ಸಿಲ್ಲ ಅಂದ್ರೆ ಕಾಂಗ್ರೆಸ್ ಅಂತೂ ಹಾಕ್ಸಲ್ಲ ಹೌದು ಆಮೇಲೆ ಜೆಡಿಎಸ್ ಅಭ್ಯರ್ಥಿ ಹೌದು ಆಗಿರೋದ್ರಿಂದ್ವರಪ್ಪ ವಿರುದ್ಧ ಜೆಡಿಎಸ್ ವೋಟ್ಸ್ ಸೊ ಸಮಾಧಾನ ಇದ್ರು ಬಿಜೆಪಿಗೆ ಓಟ್ಸ್ ಹಾಕ್ತಿರೋನ್ ಒಂದ್ ಚರ್ಚೆ ಹೌದು ಈಶ್ವರಪ್ಪ ಏನೂ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಸೈಲೆಂಟ್ ಆಗಿದ್ರೆ ಕೆಲಸ ಮಾಡ್ಕತ್ತೀವಿ ಅಂತ ಬಿಜೆಪಿ ಅವರು ಆದ್ರೆ ಈಶ್ವರಪ್ಪ ಅಂದುಕೊಂಡಷ್ಟು ಸುಲಭ ಅಲ್ಲ ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲ್ಲ ಈ ಜಗದೀಶ್ ಶೆಟ್ಟರ್ ಬಂಡಾಯದ್ದು ಎದ್ದು ಕಾಂಗ್ರೆಸ್ ಹೋಗಿರ್ಬೋದು ಆದ್ರೆ ಈಶ್ವರಪ್ಪ ಹೋಗಕ್ಕಾಗ್ದಿರುವಂತ ಪರಿಸ್ಥಿತಿ ಪಕ್ಷ ಅವರನ್ನ ಕಟ್ಟಾಕಿ ಕೂರಿಸಿದೆ ಒಂದ್ ಕಡೆ ಟಿಕೆಟ್ ಕೂಡ ಕೈ ತಪ್ಪಿದೆ ಈ ಬಾರಿ ಒಂದ್ ವೇಳೆ ಈ ಬಾರಿ ಚನ್ನಬಸಪ್ಪ ಚನ್ನಿ ರಿಸಲ್ಟ್ ಅನ್ನ ಮಾಡ್ಕೊಂಡ್ರೆ ಈಶ್ವರಪ್ಪ ಕುಟುಂಬದ ಪ್ರಾಬಲ್ಯ ಮುಗ್ದೋಯ್ತು ಮತ್ತೆಸಲ ಟಿಕೆಟ್ ಸಿಗುತ್ತೆ ಅನ್ನೋದು ಸುಳ್ಳು ಸುಳ್ಳು ಮುಗ್ದೋಯ್ತು ಈ ಬಾರಿ ರಿಸಲ್ಟ್ ಆಗಿಲ್ಲ ಅಂದ್ರೆ ನೀವ್ ಹೇಳದಂಗ ನಾವೆಲ್ಲ ಮಾಡಿದೀವಿ ನೆಕ್ಸ್ಟ್ ನಮಗ್ ಕೇಳಬಹುದು ಇರೋದು ಅದೊಂದೇ ಅವಕಾಶ ಈಶ್ವರಪ್ಪ ಕುಟುಂಬದ ಅಸ್ತಿತ್ವ ಸಮಾಧಿ ಆಗೋಗುತ್ತಿಲ್ಲ ಅಂತ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಯೋಗೇಶ್ ಯೋಗೇಶ್ ಬೇಕಾದ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ಜನರ ಜೊತೆ ಇದ್ಕೊಂಡು ಜನರ ನಡುವೆ ಇದ್ಕೊಂಡು ಟಿಕೆಟ್ ಅನ್ನ ಕಿಟ್ಸಿದ್ದಾರೆ ಹಿಂದುತ್ವದ ವಿರುದ್ಧ ಇರುವಂತಹ ಅಲೆ ಇಡೀ ಶಿವಮೊಗ್ಗದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆ ಸಾಕಪ್ಪ ಬಿ ಜೆ ಪಿ ಬೇಡಪ್ಪ ಅನ್ನೋ ಒಂದಷ್ಟು ನ್ಯೂಟ್ರಲ್ ನ್ಯೂಟ್ರಲ್ ವೋಟರ್ಸ್ ಇದ್ದಾರೆ ಅವರು ಕಾಂಗ್ರೆಸ್ ಕಡೆ ಕಣ್ಣು ಮುಚ್ಕೊಂಡು ಬರ್ತಾರೆ ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಮತಗಳು ಇನ್ನೊಂದು ಕಡೆ ಯೋಗೇಶ್ಗೆ ಅವರ ತಂದೆ ಮತ್ತು ಅವರ ತಾತ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಅವ್ರ ತಾತ ಕೂಡ ಎಮ್ ಎಲ್ ಎ ಆಗಿದ್ದವರು ಅವ್ರ ತಂದೆ ಕೂಡ ಎಮ್ ಎಲ್ ಎ ಆಗಿದ್ದವರು ಒಂದಷ್ಟು ಬಡವರಿಗೆ ಆಶ್ರಯ ಯೋಜನೆ ಅಂತ ಏನು ಮಾಡಿ ಒಂದಷ್ಟು ನಿವೇಶಗಳನ್ನ ನಿವೇಶನಗಳನ್ನ ಕೊಟ್ಟರು ಅತಿ ದೊಡ್ಡ ಶಕ್ತಿ ಇದೆ ಮತ್ತು ಯೋಗೇಶ್ಗೆ ಯುವ ಮುಖಂಡ ಅಲ್ಲದೆ ವೆಸ್ಟ್ ಬೆಂಗಾಲ್ ಮತ್ತು ಪಾಂಡಿಚೇರಿ ಅನ್ಕೋತೀನಿ ಎರಡು ಮೂರು ಸ್ಟೇಟಲ್ಲಿ ವೀಕ್ಷಕನಾಗಿ ಚುನಾವಣಾ ವೀಕ್ಷಕನಾಗಿ ಕಾಂಗ್ರೆಸ್ ಕೆಲಸ ಮಾಡಿದ್ದಾರೆ ಅಲ್ಲದೆ ಸ್ಥಳೀಯ ಆಡಳಿತದಲ್ಲಿ ಬಿ ಜೆ ಪಿಯನ್ನು ಪ್ರತಿ ಬಾರಿ ಟೀಕಿಸಿಕೊಂಡು ಪ್ರತಿಭಟನೆಯನ್ನು ಮಾಡಿಕೊಂಡು ಒಟ್ಟಾರೆ ಅಂದರೆ ಯೋಗೇಶು ಅಲ್ಲಿ ಇದ್ದಂಥ ಕ್ಯಾಂಡಿಡೇಟು ಹೀಗಾಗಿ ಇರುವಂತಹ ಒಂದೇ ಒಂದು ಸಮಸ್ಯೆ ಅಂದ್ರೆ ಪ್ರಸನ್ನ ಕುಮಾರ್ ಪ್ರಸನ್ನ ಕುಮಾರ್ ನ ಸರಿ ಮಾಡಿಕೊಂಡ್ರೆ ಯೋಗೇಶ್ ಈ ಸಲ ಫಲಿತಾಂಶವನ್ನ ಮಾಡಬಹುದು ಅನ್ನೋ ಚರ್ಚೆ ಮತ್ತೊಂದು ಕಡೆ ಜೆಡಿಎಸ್ ವಿಚಾರಕ್ಕೆ ಬರೋದಾದ್ರೆ ಆಯನೂರು ಮಂಜುನಾಥ್ ಆಯನೂರು ಮಂಜುನಾಥ್ಗೆ ಆಯನೂರ ಮಂಜುನಾಥ್ ಮಾತುಗಳನ್ನ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಈಗ ಇದೆಯಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಆಯ್ನೂರ್ ಇಷ್ಟೆಲ್ಲಾ ಬಿಜೆಪಿಯನ್ನ ವಿರೋಧಿಸದಾದ್ರೆ ಅದು ಚುನಾವಣೆ ಸಂದರ್ಭದಲ್ಲೇ ಯಾಕೆ ಶಿವಮೊಗ್ಗ ದಗದಗ ಹತ್ತು ಉರಿವಾಗಲೇ ಆಯ್ನೂರು ರಾಜೀನಾಮೆಯನ್ನ ಬಿಸಾಕ್ ಬರಬೇಕಿತ್ತು ಈಗ ಚುನಾವಣೆ ಟೈಮಲ್ಲಿ ಮಾತ್ರ ಬಂದ್ಬಿಟ್ಟು ಆಯ್ನೂರು ಮಂಜುನಾಥ್ ಇಲ್ಲ ನಾನು ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳ್ತಿದ್ದೀನಿ ಹೀಗಾಗಿ ಜೆ ಡಿ ಎಸ್ಗೆ ಮತ ಹಾಕಿ ಜೆಡಿಎಸ್ಗೆ ಒಂದಷ್ಟು ಐನೂರು ಕಡೆಯಿಂದ ಮುಸ್ಲಿಂ ಮತಗಳು ಬರಬಹುದು ಆದ್ರೆ ಯೋಗೇಶ್ ಗೆ ಬಂದಷ್ಟು ಬರೋಕೆ ಮತ್ತೆ ಮೂರು ಜನ ಜನ ಅದಿನ್ನೊಂದು ವಿಶೇಷ ಮೂರು ಜನ ಒಟ್ನಲ್ಲಿ ಲಿಂಗಾಯತ ಸಮುದಾಯದ ಮತಗಳಿಗಾಗಿ ಈ ಸಲ ಪೈಪೋಟಿ ಒಂದ್ ಕಡೆ ಲಿಂಗಾಯತ ಓಟ್ ಡಿವೈಡ್ ಆಗುತ್ತೆ ಏನ ಕಾಂಗ್ರೆಸ್ ಸಾಲಿಡ್ ಓಟ್ ಬಿಜೆಪಿ ಕಡೆ ಅಂತೂ ಹೋಗಲ್ಲ ಬಿಜೆಪಿ ಸಾಕು ಶಿವಮೊಗ್ಗದಲ್ಲಿ ಅನ್ನೋ ಒಂದಷ್ಟು ಜನರ ಚರ್ಚೆ ಇದೆ ಒಂದಷ್ಟು ಏನಂತೀವಿ ಕ್ಲಾಸ್ ಒನ್ ವೋಟರ್ಸ್ ಅಂತ ಏನು ಹೇಳ್ತೀವಿ ಒಂದಷ್ಟು ವಿದ್ಯಾವಂತರು ಅಥವಾ ಅವರುಗಳು ನೀಟಾಗಿ ನೋಡ್ತಾರೆ ಶಿವಮೊಗ್ಗ ನೆಮ್ಮದಿಲಿರ್ಬೇಕು ಅಂದ್ರೆ ಏನಾಗಬೇಕು ಅಂತ ಅಂತವ್ರ ಓಟ್ ಕೂಡ ನಿರ್ಣಾಯಕ ಆಗುತ್ತೆ ಸದ್ಯದ ಲೆಕ್ಕಾಚಾರವನ್ನ ನೋಡಿದ್ರೆ ಬಿಜೆಪಿ ಟಿಕೆಟ್ ಫೈನಲ್ ಆಗಿರೋದ್ರಿಂದ ಬಿಜೆಪಿ ಅಷ್ಟು ಸುಲಭವಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತೆ ಅನ್ನೋದು ಸುಳ್ಳು ಹೀಗಾಗಿ ಒಂದು ಸ್ವಲ್ಪ ಕಾಂಗ್ರೆಸ್ ಮುನ್ನಡೆ ಇದೆ ಯೋಗೇಶ್ ಮುನ್ನಡೆ ಇದೆ ಅಂದ್ರು ತಪ್ಪೇನಿಲ್ಲ ಇದು ಶಿವಮೊಗ್ಗದ ಅಸಲಿ ವಾಸ್ತವ ಎಸ್ ವೀಕ್ಷಕರ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯಾರೇನೇ ಆಗಲಿ ಯಾವ ಪಕ್ಷ ಆಗಲಿ ಏನೇ ಮಾಡಲಿ ಜಾತಿ ಧರ್ಮ ಇದು ಯಾವುದನ್ನು ನೋಡಿದೆ ಯಾರಿಗೆ ಅರ್ಹತೆ ಇದೆ ಯಾರು ಒಳ್ಳೆ ವ್ಯಕ್ತಿ ಯಾರು ಸೂಕ್ತ ವ್ಯಕ್ತಿ ಈ ವ್ಯಕ್ತಿಗೆ ಎಮ್ ಎಲ್ ಎ ಆಗೋದಕ್ಕೆ ಅರ್ಹತೆ ಇದೆಯಾ ಯೋಗ್ಯತೆ ಇದೆಯಾ ವಿಧಾನಸೌಧದ ಮೆಟ್ಟಲಿಗೆ ಹೋಗಿ ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನಮ್ಮ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡುವಂಥ ಅರ್ಹತೆ ಯೋಗ್ಯತೆ ಇವ್ರಿಗಿದ್ಯಾ ಅನ್ನೋದನ್ನ ಚೆಕ್ ಮಾಡಿ ಅಂತವ್ರಿಗೆ ಓಟ್ ಹಾಕಿ ಗೆಲ್ಸಿ ಜಾತಿ ಧರ್ಮ ಕುಲ ಮತ ಇದು ಯಾವ್ದನ್ನ ನೋಡ್ಬೇಡಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ವಿಧಾನ ಕಳಿಸಿ ನಿಮ್ಮ ಕ್ಷೇತ್ರ ಚೆನ್ನಾಗಿರುತ್ತೆ ರಾಜ್ಯನೂ ಚೆನ್ನಾಗಿರುತ್ತೆ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ